ಅಧಿಕ ಮಳೆಯ ಜೊತೆಗೆ ಚರಂಡಿ ನೀರು ಕೂಡಿಕೊಂಡು ಲಕ್ಷಾಂತರ ರೂಪಾಯಿಯ ಬಾಳೆ ನಷ್ಟ. ಮುದ್ದೇಬಿಹಾಳ ರಸ್ತೆಗೆ ಹೊಂದಿಕೊಂಡಿರುವ ರೈತ ವೀರೇಶ್ ಮಲ್ಲಪ್ಪ ಗಂಗನಗೌಡರವರ ಬಾಳೆ ತೋಟವಿದ್ದು, ಆದರೆ ಅವರಿಗೆ ಅಧಿಕ ಮಳೆಯ ಜೊತೆಗೆ ಜಗದೇವನಗರದ ಚರಂಡಿಯ ಕೊಳಚೆಯ ನೀರಿನ ಕಾಟವು ಶುರುವಾಗಿದೆ. ಪಟ್ಟಣ ಪಂಚಾಯಿತಿಯವರ ಬೇಜವಾಬ್ದಾರಿಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ. ಮೊದಲೇ ಅಧಿಕ ಮಳೆಯಿಂದ ತೋಟದಲ್ಲಿ ನೀರು ಸಂಗ್ರಹವಾಗಿ ಬಾಳೆ ಬೆಳೆಯುವ ಪ್ರಮಾಣ ಕಡಿಮೆಯಾಗಿತ್ತು. ಇದರ ಮೇಲೆ ಜಗದೇವನಗರದ ಎಲ್ಲ ಚರಂಡಿ ನೀರು ಬರುವ ಕಾರಣ ಕೊಳಚೆ ನೀರಿನಿಂದ ಬಾಳೆ ನೆಲಕ್ಕೆ ಉರುಳುತ್ತಿವೆ. ಲಕ್ಷಾಂತರ ರೂಪಾಯಿ ಹಣ ಸಾಲ ಮಾಡಿ ಬಾಳೆ ಬೆಳೆದಿದ್ದೇವೆ. ಈಗ ಪಟ್ಟಣ ಪಂಚಾಯಿತಿಯವರ ನಿಷ್ಕಾಳಜಿಯಿಂದ ಸಂಪೂರ್ಣ ಬೆಳೆ ಹಾಳಾಗಿದೆ. ಪಟ್ಟಣ ಪಂಚಾಯಿತಿಯವರು ಬಾಳೆ ಬೆಳೆಯ ನಷ್ಟ ಭರಿಸಬೇಕು ಎಂದು ರೈತ ವೀರೇಶ್ ಗಂಗನಗೌಡರು ಆಗ್ರಹಿಸಿದ್ದಾರೆ. ಮುದ್ದೇಬಿಹಾಳ ರಸ್ತೆಯ ಎರಡೂ ಬದಿ ಚರಂಡಿ ನಿರ್ಮಾಣ ಮಾಡುವುದರ ಬದಲು ಎಡಭಾಗ ಮಾತ್ರ ಚರಂಡಿ ನಿರ್ಮಾಣ ಮಾಡಿರುವ ಕಾರಣ ರೈತನ ಜಮೀನಿನಲ್ಲಿ ಚರಂಡಿ ನೀರು ಸಂಗ್ರಹವಾಗುತ್ತಿದೆ. ಪಟ್ಟಣ ಪಂಚಾಯಿತಿಯವರು ಎರಡೂ ಬದಿಯಲ್ಲಿ ಚರಂಡಿ ನಿರ್ಮಾಣ ಮಾಡಬೇಕು ಮತ್ತು ರೈತನಿಗೆ ಪರಿಹಾರ ನೀಡಬೇಕು ಎಂದು ಸ್ಥಳೀಯ ನಿವಾಸಿ ಮುದುಕಪ್ಪ ಗಂಗನಗೌಡರು ಆಗ್ರಹಿಸಿದ್ದಾರೆ. ವರದಿ ಪ್ರೀತಿ ರಾಟಿ, ನಾರಾಯಣಪುರ. ಅದು ಆ ಕಡೆ ಅವರು ವಿನಾಯಕ್ ನಗರ ಇದು ವನ್ಯವಾಣ್ಣವ್ರದ್ದು ಪೂರ್ತಿ ಆ ರೋಡಿನ ಮಗ್ಲ ರಸ್ತ ಅದ. ಅಲ್ಲಿ ಕಾಂಪ್ಲೆಕ್ಸ್ ಕಟ್ಕೊಂಡು ಅವ್ರು ಏನ್ ಮಾಡ್ಯಾರ, ಮುಂದೆಲ್ಲ ಮಣ್ಣು ಹಾಕಿ ಮುಚ್ಕೊಂಡು ನೀರನ್ನ ರಿಟರ್ನ್ ನಮ್ಮ ಹೊಲ ಕಡೆ ಬರುವಂಗೆ ಅಷ್ಟ. ಬಟ್ ನೀವು ಚರಂಡಿ ನೀರು ನಮ್ಮ ಹೊಲಕ್ಕೆ ಬರಕತ್ತಂತ ಚರಂಡಿ ನೀರು ಒಳಗೆ ಬಸಿಟ್ಟು ಮಳಿ ಇಷ್ಟು ಆಗಿ ಇಲ್ಲೆಲ್ಲ ಹೊಲಗಳಾಗ ಭಾಳ ನೀರು ಬಂದು ಬಸಿಟ್ಟು ಎಲ್ಲ ಹೊಲಸು ಹಾಕತ್ತೀ. ಇದಕ್ಕೊಂದಿಟ್ಟು ನೀರು ಹೋಗಕ್ಕೆ